ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕೈಗೆ ಕೈ ಕೊಡೋದಕ್ಕೆ ಹಾಗಾದ್ರೆ ಕಾರಣ ಏನು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮಾಜಿ ಸಿಎಂ ಕಾಂಗ್ರೆಸ್ ತೊರೆದಿದ್ದಾದ್ರೂ ಯಾಕೆ? 9 ತಿಂಗಳಿಗೆ ಶೆಟ್ಟರ್ ಹಾಗಾದ್ರೆ ಮೂಲೆ ಗುಂಪಾಗಿದ್ರ? ಮೊದಲು ಸನ್ಮಾನಿಸಿ ಆಮೇಲೆ ಅವಮಾನ ಮಾಡ್ಲಾಯ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದೇ ಶೆಟ್ಟರ್ ಕೋಪಕ್ಕೆ ಕಾರಣ? ಶೆಟ್ಟರ್ ಮುನ್ಸ್ಕೊಂಡಿದ್ರು ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ದಟ್ಟಿಗೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆ ನಂತರ ಬಿಜೆಪಿಯನ್ನು ತ್ಯಜಿಸಿ ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಕಾಂಗ್ರೆಸ್ ಸೇರ್ಪಡೆ ಆದ ನಂತರದಲ್ಲಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕಾಗಲಿಲ್ಲ, ಆ ನಂತರ ಅವಮಾನ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಟ್ಟಿಗೆದ್ದು ರಾಜೀನಾಮೆಯನ್ನು ಹಾಗಾದರೆ ನೀಡಿದ್ರ ಅನ್ನೋ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. 2-3 ಬಾರಿ ಸಿಎಂ ಭೇಟಿಗೆ ಹೋದಾಗ ಇವರನ್ನ ಕಾಯಿಸಿದ್ರಂತೆ, ಅದೇ ಈ ಮುನಿಸಿಗೆ ಕಾರಣನ, ಅಸಲಿ ಕಾರಣನ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಸಿಎಂ ಕಚೇರಿಯಲ್ಲಿ ಮಾಜಿ ಸಿಎಂಗೆ ಹಾಗಾದರೆ ಗೌರವ ಸಿಕ್ಕಿರಲಿಲ್ವಾ? ಇದೇ ಕಾರಣಕ್ಕೆ ಅವಮಾನ ಆಯಿತು ಅನ್ನುವಂಥ ಕಾರಣಕ್ಕೆ ಏನಾದರೂ ತ್ಯಜಿಸಿದ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ.